ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೋ ವೆನ್ ಲಾ ಮೇಕ್ಸ್ ಇಟ್ ಕಂಪಲ್ಸರಿ ಆರ್ ಮ್ಯಾಂಡೇಟರಿ ಫಾರ್ ಅ ಬ್ಯಾಂಕ್ ಟು ಡಿಸ್ಕ್ಲೋಸ್ ವರ್ಕ್ ಸಿಗುದಿಲ್ಲ ಹಾಗೆ ಆನ್ಲೈನ್ ಕ್ಲಾಸ್ ಇರುವುದರಿಂದ ನಾವು ಎತ್ತರದ ಪ್ರದೇಶಕ್ಕೆಲ್ಲ ಹೋಗಬೇಕಾಗಿದೆ ಮತ್ತೆ ಪೇಟೆಗೆ ಹೋಗಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತದೆ ವಾಹನದ ಸೌಲಭ್ಯ ಸಹ ಇರುವುದಿಲ್ಲ ಮಳೆ ಎಲ್ಲ ಇರುವುದರಿಂದ ಇಲ್ಲಿ ಎತ್ತರದ ಪ್ರದೇಶದಲ್ಲಿ ಬಂದು ನಿಲ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ನಮ್ಮ ಗ್ರಾಮ ಮಾತ್ರ ಅಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಇಂಥ ಕಷ್ಟಗಳನ್ನೆಲ್ಲ ವಿದ್ಯಾರ್ಥಿಗಳು ಎದುರಿಸ್ತಾರೆ ಮತ್ತೆ ಟವರ್ಗೆ ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ಪ್ರತಿಫಲ ಕೂಡ ದೊರಕಲಿಲ್ಲ ಇಲ್ಲಿ ನೆಟ್ವರ್ಕ್ ಸರಿ ಸಿಗುವುದಿಲ್ಲ ಹಿರಿಯರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಇಲ್ಲಿ ನೆಟ್ವರ್ಕ್ ಸ್ಲೋ ಇರುವುದರಿಂದ ನಮಗೆ ಪಾಠಗಳನ್ನು ಡೌನ್ಲೋಡ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನಂದ್ರೆ ಇಲ್ಲಿ ನೆಟ್ವರ್ಕ್ ಟವರ್ ಅನ್ನು ಇದು ಕಟ್ಟಿ ಅಂತ ಹೇಳ್ತಿದ್ದೇನೆ ನಮ್ಮದು ಬಾಳ್ಗೋಡು ಅಂತ ಊರು ಸುಳ್ಯ ತಾಲೂಕಿನಲ್ಲಿ ಅತಿ ಕುಗ್ರಾಮದ ಊರು ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಊರಿನಲ್ಲಿ ನೆಟ್ವರ್ಕ್ ಒಂದು ದೊಡ್ಡ ಸಮಸ್ಯೆ ಇದೆ ಲಾಕ್ಡೌನ್ ಅವಧಿಯಲ್ಲಂತೂ ನಮಗೆ ತುಂಬ ಕಷ್ಟ ಆಗ್ತಿದೆ ಯಾಕಂದರೆ ಮೊದಲ ಎರಡು ತಿಂಗಳಂತೂ ಹೇಗೂ ಲಾಕ್ಡೌನ್ ಆಗ ಆಮೇಲೆ ಪ್ರತಿಯೊಂದು ಶಾಲೆ ಕಾಲೇಜಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಬಂತು ಇದರಿಂದಾಗಿ ನಮಗೆ ಆನ್ಲೈನ್ ಕ್ಲಾಸ್ ಅಂತ ಹೌದು ಅದರಿಂದ ಉಪಯೋಗ ಇದೆ ಆದರೆ ನಮಗೆ ಇಲ್ಲಿ ಸಮಸ್ಯೆ ಇರೋದು ನೆಟ್ವರ್ಕ್ ನಮ್ಮ ಊರು ಬಾಳ್ಗೋಡಲ್ಲಿ ಸುತ್ತಮುತ್ತ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಮೊಬೈಲ್ ನೆಟ್ವರ್ಕ್ ಇರುವುದಿಲ್ಲ ಹಾಗಾಗಿ ಇಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ನೆಟ್ವರ್ಕ್ ಸಿಗುವ ಜಾಗ ಅಂತ ಅಂದರೆ ಇಂಥದ್ದು ಗುಡ್ಡಗಾಡು ಪ್ರದೇಶದಲ್ಲಿ ನೆಟ್ವರ್ಕ್ ಸಿಗ್ತದೆ ಅದು ಆಗಮೆ ಈಗ ಬರ್ತಾ ಇರ್ತದೆ ಇಲ್ಲಿ ಕರೆಂಟ್ ಹೋದರೆ ಯಾವುದೇ ರೀತಿಯ ನೆಟ್ವರ್ಕ್ ಸೌಲಭ್ಯ ಇರುವುದಿಲ್ಲ ಸುಳ್ಯ ತಾಲೂಕಿನ ಬಾಳ್ಗೋಡು ಗ್ರಾಮದ ನಿವಾಸಿಗಳು ನೆಟ್ವರ್ಕ್ ಸಂತ್ರಸ್ತರು ಎಲ್ಲ ಕಡೆ ನೆರೆ ಸಂತ್ರಸ್ತರು ಆ ಥರ ಮಾತು ಬರುತ್ತೆ ಗುಡ್ಡಗಾಡು ಕುಸಿತ ಮಳೆ ಸಂತ್ರಸ್ತರು ಅಂತ ನಮ್ಮದು ನೆಟ್ವರ್ಕ್ ಸಂತ್ರಸ್ತರು ಇಲ್ಲಿ ಯಾಕಂದರೆ ಇಷ್ಟು ಮಂದಿ ಮಕ್ಕಳಿದ್ದಾರೆ ಎಲ್ಲರಿಗೂ ಕ್ಲಾಸ್ ಇದೆ ಆದರೆ ಇಲ್ಲಿ ಕರೆಂಟ್ ಹೋದಾಗ ನೆಟ್ವರ್ಕ್ ಇರಲ್ಲ ಎಲ್ಲ ಜನಪ್ರತಿನಿಧಿಗಳಿಗೆ ಬಹಳ ಸಾರಿ ಮನವಿ ಮಾಡಿ ಆಯಿತು ಇಲೆಕ್ಷನ್ ಟೈಮಲ್ಲಿ ಬರ್ತಾರೆ ಆಮೇಲೆ ಈ ಕಡೆ ತಲೆ ಹಾಕಲ್ಲ ಆ ಥರ ಪರಿಸ್ಥಿತಿ ಇದೆ ಆರೋಗ್ಯ ಸಮಸ್ಯೆ ಬಂದರೆ ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ಒಂದು ಫೋನ್ ಮಾಡಬೇಕು ಯಾರಿಗಾದರೂ ವೆಹಿಕಲ್ಲಿಗೆ ಅಥವಾ 108ಗೆ ಕರೆ ಮಾಡಬೇಕಂದ್ರೂ ನೆಟ್ವರ್ಕ್ ಇರಲ್ಲ ಇಂಥ ಸಂದರ್ಭದಲ್ಲಿ ಇಲ್ಲಿಗೊಂದು ತುರ್ತಾಗಿ ಮೊಬೈಲ್ ಸಂಪರ್ಕ ನೀಡುವಂತಹ ಯಾವುದಾದರೂ ನೆಟ್ವರ್ಕ್ ಅಳವಡಿಸುವುದು ಬಹಳ ಅಗತ್ಯ ಇದು ನಮ್ಮ ಏಕಪಕ್ಷ ಆಡಳಿತ ಬಹಳ ಒಂದು 25-30 ವರ್ಷಗಳಿಂದ ಬರ್ತಾ ಇದೆ ಆದರೆ ನೆಟ್ವರ್ಕ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮನವಿ ಮಾಡಿದ್ದೇವೆ ಯಾವುದೇ ರೀತಿಯ ಪ್ರಯೋಜನ ಇದುವರೆಗೆ ಆಗಿಲ್ಲ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ಗ್ರಾಮ ನಮ್ಮ ಬಾಳುಗೋಡು ಗ್ರಾಮ ಇದು ಕಳೆದ 25 ವರ್ಷಕ್ಕಿಂತಲೂ ಹೆಚ್ಚು ಒಂದೇ MLA ಒಂದೇ MPಯಿಂದ ನಾವು ಸತತವಾಗಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಆದರೆ ಇವತ್ತು ನಮ್ಮ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ಮತ್ತು ಮೊಬೈಲನ್ನು ನೆಟ್ವರ್ಕ್ ಇಲ್ಲದೆ ನಾವಿಂದು ಅನುಭವಿಸುವಂಥ ಒಂದು ಸ್ಥಿತಿ ಬಂದಿದೆ ಇವತ್ತು ಕೇಂದ್ರ ಸರ್ಕಾರ ಹೇಳ್ತದೆ ನಮಗೆ ಡಿಜಿಟಲ್ ಇಂಡಿಯಾ ಆಗಬೇಕು ಅಂತ ಆದರೆ ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇಲ್ಲಿ ಯಾವುದೇ MPಗಳಾಗಲಿ MLAಗಳಾಗಲಿ ನಮಗೆ ಇಲ್ಲಿ ಸಹಕರಿಸ್ತಿಲ್ಲ ನಾವು ಇಂದು ನಮ್ಮ 100 ಮಕ್ಕಳು ಗುಡ್ಡದಲ್ಲಿ ಹೋಗಿ ಇವತ್ತು ಮೊಬೈಲಲ್ಲೇ ಶಿಕ್ಷಣವನ್ನು ಕೇಳುವಂಥ ಒಂದು ಅನಿವಾರ್ಯ ಸ್ಥಿತಿ ನಮ್ಮಲ್ಲಿ ಬಂದಿದೆ ಆದರೆ ಇವರಿಗೆ ಈ ದಪ್ಪಚರ್ಮದ ನಮ್ಮ ಈ MP ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಇವರಿಂದು ಸರ್ಕಾರದಿಂದ ನಮಗೆ ನೆಟ್ವರ್ಕ್ ಮಾಡಿಕೊಡೋದು ಬೇಡ ಆದರೆ ಖಾಸಗಿ ಸಂಸ್ಥೆಯವರು ಇವತ್ತು ನಮಗೆ ನೆಟ್ವರ್ಕನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರಿಗೆ ಒಂದು ಶಿಫಾರಸು ಮಾಡಲು ಕೂಡ ನಮ್ಮ ಈ ಗ್ರಾಮಕ್ಕೆ ಒಂದು ಅರ್ಹತೆ ಇಲ್ಲದಂಥ ಒಂದು MP ಇವತ್ತು ನಮ್ಮ ಕ್ಷೇತ್ರದವರು ಆಗಿದ್ದಾರೆ ಇವರಿಗೆ ಇನ್ನಾದರೂ ಒಂದು ಬುದ್ಧಿ ಬಂದು ನಮ್ಮ ಗ್ರಾಮಕ್ಕೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಲಿ ಅಂತ ನಾನು ಅವರಲ್ಲಿ ನಮ್ಮ ಗ್ರಾಮದ ಎಲ್ಲ ಜನರವರಲ್ಲಿ ಪ್ರಾರ್ಥನೆ ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನ